ಬೆಳಿಗ್ಗೆ ಆಗಲೇ ಒಂದು ಮಾತು ಹೇಳಿದ್ರೆ, ನಿಮ್ಮ ಮಕ್ಕಳನ್ನ ನಿಮ್ಮ ಶ್ರೀಮತಿಯವ್ರನ್ನ ಈ ಕೆಲಸಕ್ಕೆ ಬರಬೇಡ. ಆ ಪುಸ್ತಕದಲ್ಲಿ ಒಂದು ಒಳ್ಳೆಯ, ನೀನೋ ಮುಖ್ಯಮಂತ್ರಿ ನಾನೋ ಮುಖ್ಯಮಂತ್ರಿ ಅಂತ ಕೇಳಿದ್ದೆ ನಾನು ಅನ್ನೋ ಥರದ್ದು ಇದು ಬಂತು. ಆ ಅಸಮಾಧಾನ ಅವರು ಇಟ್ಕೊಳ್ಳಲ್ವ ಸ್ವಲ್ಪ ಹೊತ್ತಾದ ಇರುತ್ತೆ ಇರುತ್ತೆ ಇರುತ್ತಾ ಇರುತ್ತೆ ಅದು ತಮ್ಮ ಬದುಕಿನ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ? ಬೀರತ್ತಿಲ್ಲ, ಸ್ವಲ್ಪ ಕೋಪ ಮಾಡ್ತಾರೆ. ಕೋಪ ಮಾಡುವಾಗ ಅವರಿಗೆ ಸಮಾಧಾನ ಮಾಡುವಂಥದ್ದು ಏನಾದ್ರು ಮಾಡಬೇಕು, ಅದನ್ನು ಮಾಡ್ತೀವಿ ನಾವು. ಒಂದು ಈಗಿನ ಪ್ರಶ್ನೆ, ನಿಮ್ಮ ರಾಜಕಾರಣಿಗಳ ಪೈಕಿ ನಿಮಗೆ ಯಾರು ತುಂಬ ಇಷ್ಟದವರು, ನಿಮ್ಮ ಪಕ್ಷದಲ್ಲಿ ವಿರೋಧ ಪಕ್ಷದಲ್ಲಿ? ನನ್ನ ಪಕ್ಷದಲ್ಲಿ ನನಗೆ ನಮ್ಮ ಹಿರಿಯ ರಾಜಕಾರಣಿಗಳು, ಅದು ವಾಜಪೇಯಿ ಇರ್ಬೋದು, ಅದ್ವಾನಿ ಇರ್ಬೋದು, ನರೇಂದ್ರ ಮೋದಿಯವರು ಇರ್ಬೋದು, ರಾಜನಾಥ್ ಸಿಂಗ್ ಇರ್ಬೋದು, ಸುಷ್ಮಾ ಸ್ವರಾಜ್, ಅರುಣ್ ಜೇಟ್ಲಿ ನನ್ನ ಭಾರಿ ಕ್ಲೋಸ್. ನಾನು ಲಾ ಮಿನಿಸ್ಟರ್ ಆದಾಗ ಅರುಣ್ ಜೇಟ್ಲಿ ಅವರಿಗೆ ಒಂದು ಮಾತು ಹೇಳಿದ್ದೆ ನಾನು, ಸರ್ ನನಗೆ ಯಾವುದು ಬೇಡ, ಮಿನಿಸ್ಟ್ರಿ ಕೊಡು, ಲಾ ಮಿನಿಸ್ಟರ್ ಅಂತ ಕೊಡಲೇಬೇಡಿ. ಆ ಸುಪ್ರೀಂ ಕೋರ್ಟ್ನ ಜಡ್ಜಿಗಳು, ಹೈಕೋರ್ಟ್ನ ಜಡ್ಜಿಗಳು, ಬಾಕಿಯವರೆಲ್ಲ ಆ ಲೀಗಲ್ ಇಶ್ಯೂಸು ಇದೆಲ್ಲ ನನಗೆ ಸಾಧ್ಯವಿಲ್ಲ. ನಾನು ಐ ಪ್ರಾಕ್ಟಿಸ್ಡ್ ಅಪ್ ಟು ದಿ ಡಿಸ್ಟ್ರಿಕ್ಟ್ ಕೋರ್ಟ್, ಅದು ಕೂಡ ಯಾವುದೋ ಕೆಲವು, ಬಾಕಿದ್ದೆಲ್ಲ ನಾನು ಅಫಿಷಿಯಲ್ ಕೋರ್ಟಲ್ಲಿ ಮಾಡಿರೋದು. ಇಲ್ಲಿ ಬರುವಂಥದ್ದು ಎಲ್ಲವೂ ಕೂಡ ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ಸು, ಎಲ್ಲ ಕೂಡ ಟ್ಯಾಕ್ಸ್ ಮ್ಯಾಟರ್ಸು, ಇದೇ ಬರುವಂಥದ್ದು, ಎರಡರದ್ದು ಕೂಡ ಗಂದಗಾಳಿ ಗೊತ್ತಿಲ್ಲ, ನನ್ನ ಮಾಡಬೇಡಿ ಅಂತ. ಆಗ ಅರುಣ್ ಜೇಟ್ಲಿ ಒಂದು ಮಾತು ಹೇಳಿದರು, ನಿನಗೆ ಆ ಎರಡು ಗೊತ್ತಿಲ್ಲದಿರುವವನೇ ಒಳ್ಳೆ ಲಾ ಮಿನಿಸ್ಟರ್ ಆಗೋದು, ಆದ ಕಾರಣ ನೀನು ಹಾಕು ನಾನಿದ್ದೇನೆ ಅಂತ ಹೇಳಿದರು. ಇದೇ ಅರುಣ್ ಜೇಟ್ಲಿ ನನ್ನ ಜೀವನದಲ್ಲಿ ಭಾರಿ ದೊಡ್ಡ ಒಂದು ಸಂದೇಶ ಕೊಟ್ಟವರು ಅವರು. ನಾನು 1 ವರ್ಷ 3 ತಿಂಗಳು ಲಾ ಮಿನಿಸ್ಟರ್ ಆಗಿದ್ದೆ. ವಾರಕ್ಕೊಮ್ಮೆ ಅವರಲ್ಲಿ ಎಂಥಾರು ಇದ್ದರೆ ಹೋಗ್ತಿದ್ದೆ, ಹೋಗಿ ಅವರು ಅದಕ್ಕೆ ಬೇಕಾದ ಉತ್ತರ ಕೊಡ್ತಿದ್ದರು, ನಾನು ಅದನ್ನು ಹೇಳ್ತಿದ್ದೆ, ನನಗೆ ಗೌರವ ಬರುವಂಥ ವ್ಯವಸ್ಥೆಗಳಾಗ್ತಾಯಿತ್ತು. ಈ ರೀತಿ ಒಂದು ಬೇರೆ ಬೇರೆ ಹಂತದಲ್ಲಿ ನನಗೆ ವಿರೋಧ ಪಕ್ಷದಲ್ಲಿ ತುಂಬ ಒಳ್ಳೆಯವರು, ಬೇರೆ ಬೇರೆಯವರು ತುಂಬ ಜನ ಇದ್ದಾರೆ. ಎಸ್ ಎಂ ಕೃಷ್ಣ ಇವತ್ತು ನಮ್ಮ ಪಾರ್ಟಿಗೆ ಬಂದರೆ, ಅವ್ರ ಪಾರ್ಟಿಗೆ ಬೇರೆ ಪಾರ್ಟಿಯಲ್ಲಿದ್ದರು ತುಂಬ ವರ್ಷ, ಸುದೀರ್ಘವಾದಂಥ ಎಲ್ಲ ಅಧಿಕಾರ ನೋಡಿದವರು. ಅವರು ಒಂದು ದಿವಸ, ನಾನು ಸ್ವಲ್ಪ ಆಗ ನಮ್ಮಲ್ಲಿ ಉಗ್ರತನ ಎಲ್ಲ ಇತ್ತು, ಅವ್ರಿಗೇನೋ ಬೈದುಬಿಟ್ಟೆ ವಿಧಾನಸಭೆ ಒಳಗೆ. ಅದಕ್ಕೆ ಅವರು ಹೊರಗೆ ಹೋದಾಗ ಮಾಧ್ಯಮದವರು ಅವರಲ್ಲಿ ಕೇಳಿದರು, ಸದಾನಂದಗೌಡರೆಲ್ಲ ಮೊನ್ನೆ ಮೊನ್ನೆ ಬಂದಂಥವ್ರು ಹೇಗೆ ಹೇಳಿದ್ದಾರೆ, ಅವರೇನೋ ನಮ್ಮನ್ನು ಭಾರಿ ಸಣ್ಣ ಒಂದು ಬಚ್ಚ ಅವನು ಹಂಗೆ ಹಿಂಗೆ ಅಂತೆಲ್ಲ ಹೇಳಿದರು. ರಾತ್ರಿ 8 ಗಂಟೆಗೆ ಎಸ್ ಎಂ ಕೃಷ್ಣ ಫೋನ್ ಮಾಡ್ತಾರೆ, ಸದಾ ಅಂದರೆ ನಿಮ್ಮ ಬಗ್ಗೆ ಏನೋ ನಾನು ಮೀಡಿಯಾದಲ್ಲಿ ಏನೋ ಹೇಳಿಬಿಟ್ಟೆ, ಅದು ಎಲ್ಲೋ ನಾನು ರೋಲಿಂಗ್ ಸ್ಕ್ರೋಲಿಂಗಲ್ಲಿ ನೋಡಿದೆ, ಈಗ ಐ ಆಮ್ ಸಾರಿ, ಅದನ್ನು ಮನಸ್ಸಿಂದ ತೆಗೀರಿ ಅಂತ. ಎಂಥ ದೊಡ್ಡತನ ಸರ್! ಮರುದಿವಸ ಬೆಳಿಗ್ಗೆ 8:30 ಗಂಟೆಗೆ ಅವರ ಮನೆಯಿಂದ ಪಿ ಎ ಬರ್ತಾನೆ, ಅವನ ಪಿ ಎ ಒಂದು ಕವರಿಂಗ್ ಲೆಟರ್ ಈಗಲೂ ನನ್ನಲ್ಲಿದೆ, ಅದನ್ನು ಇಟ್ಕೊಂಡಿದ್ದೀನಿ. ಅದರಲ್ಲಿ ಸದಾನಂದ ಕೊಟ್ಟರೆ ನಿನ್ನೆ ನಾನು ಮಾತಾಡುವ ಬರದಲ್ಲಿ ಏನೋ ತಪ್ಪಾಗಿ ಹೇಳಿಬಿಟ್ಟೆ, ಅದನ್ನು ಮನಸ್ಸಿಂದ ಬಿಟ್ಟು ಬಿಡಿ, ನಾವು ಒಳ್ಳೆಯದು. ಎಂಥ ಸರ್ ಇಂಥವ್ರು ಇದ್ದಾರಲ್ಲ ಸರ್! ಆ ಸುರೇಶ್ ಕುಮಾರ್, ಇವರು ರಮೇಶ್ ಕುಮಾರ್, ಎಂಥ ಅದ್ಭುತವಾದಂಥ ತಯಾರು ಮಾಡಿದರು ಸರ್ ಅವರು. ಅವರ ಇಂಥವರನ್ನೆಲ್ಲ ಬಿ ಎಲ್ ಶಂಕರ್ ಇದ್ದಾರೆ, ಎಂಥ, ನಾನು ಅವರಿಗೆ ಯಾವಾಗಲೂ ಫೋನ್, ಮೊನ್ನೆ ಫೋನ್ ಮಾಡಿದ್ದೆ ಬಿ ಎಲ್ ಶಂಕರ್ಗೆ. ಪಿ ಜಿ ಆರ್ ಸಿಂಧ್ಯಾ ಇದ್ದರು, ಹೌದು, ಪಿ ಜಿ ಆರ್ ಸಿಂಧ್ಯಾ, ನಾನು ಅವರಿಗೆ ಫೋನ್ ಮಾಡ್ತೇನೆ. ನಾನು ಸಾಧಾರಣ ಈ ಹಬ್ಬದ ದಿನಗಳಲ್ಲಿ ಇಂಥ ಒಂದು 15 ಜನಕ್ಕೆ ಫೋನ್ ಮಾಡ್ತೀನಿ, ಸುರೇಶ್ ಕುಮಾರ್ ಅಂತ ಹಿಡಿದು. ಏನಿಲ್ಲ, ತುಂಬ ಸಂತೋಷ ಆಯಿತು. ದಸರಾ ಹಬ್ಬದ ಶುಭಾಶಯಗಳು ಮೊನ್ನೆ ಎಲ್ರಿಗೂ ಹೇಳಿದ್ದೀನಿ. ನೋಡಿ, ಸೈದ್ಧಾಂತಿಕ ಭಿನ್ನಾಭಿಪ್ರಾಯದ ಆಚೆ ಮನುಷ್ಯ ಮನುಷ್ಯರ ಸಂಬಂಧ ಇರ್ಬೋದು ಅಂತ ನೀವು ಇದು ಮಾಡ್ತಿರಲ್ಲ, ತುಂಬ ಸಂತೋಷ ಆಗುತ್ತೆ ಸರ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.